ವೀಕ್ಷಕರೇ ಅಮೋಗ್ವರ್ಥೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಹಿಂದೆ ನೋಡೋಣ. ತುಮಕೂರಿನಲ್ಲಿ ಶಂಕರ ಸೇವಾ ಸಮಿತಿ ವತಿಯಿಂದ ನಾಳೆ ಬೆಳಗ್ಗೆ ಶಂಕರ ಜಯಂತಿ ಸಪ್ತಾಹ ಅಂಗವಾಗಿ ಶಂಕರಾಚಾರ್ಯರ ಉತ್ಸವವನ್ನ ಹಮ್ಮಿಕೊಳ್ಳಲಾಗಿದೆ. ಹೂವಿನಿಂದ ಅಲಂಕೃತವಾದ ರಥದಲ್ಲಿ ಶಂಕರಾಚಾರ್ಯರ ಉತ್ಸವ ಶಂಕರ ಮಠ ಆವರಣದಿಂದ ಹೊರಡಲಿದೆ. ವೇದಘೋಷ ನಾದಸ್ವರದೊಂದಿಗೆ ನಡೆಯುವ ಉತ್ಸವದಲ್ಲಿ ನೂರಾರು ವಿಪ್ರ ಬಾಂಧವರು ಪಾಲ್ಗೊಳ್ಳಲಿದ್ದಾರೆಂದು ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಹೆಚ್.ಎನ್. ಚಂದ್ರಶೇಖರ್ ತಿಳಿಸಿದ್ದಾರೆ. ಶೇಖರ್ ಹೆಚ್.ಎನ್. ಅವರು, ನಾನು ಜಿಲ್ಲಾ ಬ್ರಾಹ್ಮಣ ಸಭಾದ ವತಿಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಜಿಲ್ಲಾ ಬ್ರಾಹ್ಮಣ ಸಭಾ ಮತ್ತು ಶಂಕರಮಠದ ವತಿಯಿಂದ ಜಗದ್ಗುರು ಶ್ರೀ ಶಂಕರಾಚಾರ್ಯ ಭಗವತ್ಪಾದರ ಜಯಂತಿ ಸಪ್ತಾಹದ ಅಂಗವಾಗಿ ನಾಳೆ ಅಂದರೆ 13/5/2022 ಬೆಳಗ್ಗೆ 7 ಗಂಟೆಗೆ ಶಂಕರಾಚಾರ್ಯರ ಉತ್ಸವವನ್ನು ಪುಷ್ಪಾಲಂಕೃತವಾದ ರಥದಲ್ಲಿ ವೇದಘೋಷ ಮತ್ತು ನಾದಸ್ವರಗಳೊಂದಿಗೆ ಏರ್ಪಡಿಸಲಾಗಿದೆ. ಅದು ಶಂಕರಮಠದ ಸರ್ಕಲ್ನಿಂದ ನಮ್ಮ ಟೌನ್ ಹಾಲ್ ಸರ್ಕಲ್ ತನಕ ಬಂದು ಟೌನ್ ಹಾಲ್ ಸರ್ಕಲ್ನಿಂದ ಸೀದಾ ವಾಪಸ್ ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನಮ್ಮ ವಿಪ್ರ ಬಾಂಧವರು ಎಲ್ಲರೂ ಸೇರಿ ಇದು ದೊಡ್ಡದಾದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಈ ಆಕಾಂಕ್ಷೆಯಿಂದ ಎಲ್ಲ ವಿಪ್ರ ಸಂಘಗಳನ್ನು ಒಗ್ಗೂಡಿಸಿ ಈ ಕೆಲಸವನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸಾಧ್ಯವಾದಷ್ಟು ಎಲ್ಲ ವಿಪ್ರ ಬಾಂಧವರು ಬೆಳಗ್ಗೆ 7 ಗಂಟೆಗೆ ಶಂಕರಮಠದ ಒಂದು ಸರ್ಕಲ್ಗೆ ಸೇರಿ ಅಲ್ಲಿಂದ ಟೌನ್ ಹಾಲ್ ಸರ್ಕಲ್ ತನಕ ಇದರಲ್ಲಿ ಮೆರವಣಿಗೆ ಹೋಗಿ ತಿರ್ಗಾ ವಾಪಸ್ 7-9 ಗಂಟೆ ಒಳಗಡೆ ಸೇರುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಎಲ್ಲರೂ ಸಹ ನಮ್ಮ ಏನು ಇದೆಯೋ ವಿಪ್ರ ಬಾಂಧವರ ಒಂದು ಸಂಕೇತವಾದ ಇದೇನಿದೆಯೋ ಅದನ್ನು ಇದು ಮಾಡಿ ಮತ್ತು ಕೋವಿಡ್ ಇದನ್ನು ನಿಯಮಪೂರ್ವಕವಾಗಿ ಅನುಸರಿಸ್ಕೊಂಡು ಬರಬೇಕು ಅಂತ ಹೇಳ್ಕೊಂತಾಯಿದ್ವಿ. ಕೋವಿಡ್ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ವಿಪ್ರ ಬಾಂಧವರಲ್ಲಿ ಮನವಿ ಮಾಡಲಾಗಿದೆ ಎಂದು ಚಂದ್ರಶೇಖರ್ ಹೇಳಿದ್ದಾರೆ. ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿರುವ ಹೇಮಾವತಿ ಹಾಗೂ ವಲಯ ಕಚೇರಿ ಎದುರುಗಿನ ಮೆಳೆಕೋಟೆಗೆ ಹೋಗುವ ರಸ್ತೆಯು ಅವ್ಯವಸ್ಥೆಯಿಂದ ಕೂಡಿದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಹೇಮಾವತಿ ನಾಲಾ ಕಚೇರಿ ಮುಂಭಾಗದಲ್ಲಿರುವ ಈ ರಸ್ತೆಯ ಸ್ಥಿತಿ ಎಂದು ಹೇಳಲಿಕ್ಕೆ ಆಗದಂತೆ ಆಗಿದೆ. ಈ ಭಾಗದ ಪಾಲಿಕೆಯ ಸದಸ್ಯರು ಈ ರಸ್ತೆಯನ್ನ ಒಮ್ಮೆಯಾದರೂ ನೋಡಿದ್ದಾರೋ ಇಲ್ಲವೋ ತಿಳಿಯದು. ಈ ರಸ್ತೆ ತಮ್ಮ ವಾರ್ಡಿಗೆ ಬರುತ್ತದೆ ಎಂಬುದನ್ನ ತಿಳಿದಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಹಳ್ಳ ದಿಣ್ಣೆಗಳಿಂದ ಕೂಡಿರುವಂತಹ ಈ ರಸ್ತೆಯಲ್ಲಿ ಮಳೆ ಬಂದರೆ ಓಡಾಡಲು ಆಗದಂತಹ ಸ್ಥಿತಿ ಇದೆ. ಆಟೋ ದ್ವಿಚಕ್ರ ವಾಹನಗಳು ಭಾರಿ ಪ್ರಯಾಸದಿಂದ ಓಡಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಹಂದಿ ನಾಯಿಗಳ ಓಡಾಟ ಸಹ ಜಾಸ್ತಿ ಇರುವ ಈ ರಸ್ತೆಯಲ್ಲಿ ಸ್ವಚ್ಛತೆಯಿಂದೂ ಇಲ್ಲವೇ ಇಲ್ಲದಂತಾಗಿದೆ. ಚರಂಡಿಗಳು ತುಂಬಿ ತುಳುಕುತ್ತಿದ್ದು ಸ್ವಚ್ಛಗೊಳಿಸುವ ಕಾರ್ಯ ಈ ರಸ್ತೆಯಲ್ಲಿ ಮಾಡಿದಂತೆ ಕಾಣಬಂದಿಲ್ಲ. ರಸ್ತೆಯ ಇಕ್ಕೆಲಗಳಲ್ಲಿ ಕಸದ ಗಾಳಿ ಎಲ್ಲೆಡೆ ರಾರಾಜಿಸುತ್ತಿದೆ. ರಸ್ತೆ ಪಕ್ಕದಲ್ಲಿರುವ ಖಾಲಿ ನಿವೇಶನವನ್ನ ಕಸದ ತೊಟ್ಟಿಯನ್ನಾಗಿ ಪರಿವರ್ತಿಸಿಕೊಳ್ಳಲಾಗಿದೆ. ಅಂಗಡಿ ಮುಂಗಟ್ಟುಗಳಲ್ಲಿ ಸಂಗ್ರಹವಾಗುವ ಕಸವನ್ನ ಈ ಖಾಲಿ ನಿವೇಶನದಲ್ಲಿ ಯಾವುದೇ ಹಿಂಜರಿಕೆ ಇಲ್ಲದೆ ಸುರಿದು ಹೋಗುತ್ತಿರುವುದು ಸಾಮಾನ್ಯ ದೃಶ್ಯವಾಗಿದೆ. ನಗರ ಸಾರಿಗೆ ಬಸ್ ಸಹ ಈ ರಸ್ತೆಯಲ್ಲೇ ಸಂಚರಿಸುವುದರಿಂದ ಓಡಾಡುವುದೇ ತುಂಬಾ ಕಷ್ಟಕರವಾಗಿದೆ. ಕುಮಾರ್ ಅಂತ ಆಟೋ ಡ್ರೈವರು ನೋಡಿ, ಇದು ತುಮಕೂರು ನಗರದ ಸದಾಶಿವ ನಗರದ ಇಶಾ ಶಾದಿಮಾಲ್ ರಸ್ತೆ. ರಸ್ತೆಯಲ್ಲಿ ಹಳ್ಳ ಇದೆಯೋ ಇಲ್ಲ ಹಳ್ಳೆ ಒಳಗೆ ರಸ್ತೆ ಇದೆಯೋ ಗೊತ್ತಿಲ್ಲ. ಇಲ್ಲಿನ ಮಹಾನಗರ ಪಾಲಿಕೆ ಸದಸ್ಯರೇ ಆಗ್ಬೋದು ಅಥವಾ ನಗರ ಶಾಸಕರೇ ಆಗ್ಬೋದು, ಇನ್ನುಳಿದ ಎಲ್ಲ ಜನಪ್ರತಿನಿಧಿಗಳು ಈ ರಸ್ತೆಯಲ್ಲಿ ಓಡಾಡ್ತಾರೆ. ಅವ್ರಿಗೆಲ್ಲ ಈ ರಸ್ತೆ ಬಗ್ಗೆ ಗೊತ್ತಿದೆಯೋ ಇಲ್ಲ ನೋಡಿದಾರೋ ನೋಡೇ ಇಲ್ವೋ ಗೊತ್ತಿಲ್ಲ. ಯಾರ್ಗಾನ ಉಚಿತವಾಗಿ ಹೆರಿಗೆ ಹಾಕ್ಬೇಕು ಅಂದರೆ ಈ ರಸ್ತೆ ಮೊದಲಿಂದ ಕೊನೆ ಗಂಟೆ ಹೋಗ್ಬಿಟ್ರೆ ಹೆರಿಗೆ ಆಗ್ತದೆ. ಮೂಳೆ ಕಟ್ಟಾಗಿರೋರು, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರೋರು ಓಡಾಡ್ಬಿಟ್ರೆ ಅವರಿಗೆ ಮೂಳೆ ಸರಿ ಹೋಗ್ತದೆ. ಬೇಕಾದ್ರೆ ಇನ್ನೊಂದು ಆಪ್ಷನ್ ಕೊಡ್ತೀವಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹಾಗೂ ಜಿಲ್ಲಾಡಳಿತ ತುಮಕೂರಿಗೆ, ಇಲ್ಲೊಂದು ಟೋಲ್ ಯಾರ್ಗಾನ ಟೆಂಡರ್ಗೆ ಹೋಗ್ಬಿಟ್ಟು ಟೋಲ್ ಹಾಕಿಸ್ಬಿಡಿ, ಒಂದು 2-2 ರೂಪಾಯಿ ಒಂದು ಹೋಯ್ತಾ ಬತ್ತ ಅವರೆಲ್ಲ ಕೊಟ್ಬಿಟ್ಟು ಹೋಗ್ತಾರೆ. ಹಂಗಾನ ನಿಮ್ಗೆ ಸಮಾಧಾನ ಆಗಲಿ, ಯಾಕೆಂದ್ರೆ ಪೆಟ್ರೋಲ್ ಡೀಸೆಲ್ಗೆ ನೀವು ರಸ್ತೆ ಅಭಿವೃದ್ಧಿ ಸೇರಿಸಿ ತಗೊಂತಾ ಇಲ್ವಲ್ಲ, ಟೋಲ್ ಕಟ್ಬಿಡ್ತೀವಿ ಇದಕ್ಕನ ಮಾಡಿಸ್ಕೊಂಬಿಡಿ. ನಮಸ್ತೆ. ಓಲಿ ಇನ್ನೊಂದು ಆಪ್ಷನ್ ಕೊಡ್ತೀವಿ ನಾವೇ ಸಾರ್ವಜನಿಕರು, ಒಂದು 2-2 ರೂಪಾಯಿ ಟೋಲ್ ಕಟ್ಬಿಡೋಣ, ಟೋಲ್ ಹಾಕಿಸ್ಬಿಡಿ ರೋಡ್ ಅಭಿವೃದ್ಧಿ ಮಾಡಿ. ಈ ರಸ್ತೆಯ ಅಧ್ವಾನದ ಬಗ್ಗೆ ಈ ಭಾಗದ ನಾಗರಿಕರು ಪಾಲಿಕೆಗೆ ಮತ್ತು ಈ ಭಾಗದ ಸದಸ್ಯರಿಗೆ ಹಿಡಿಶಪ್ಪ ಹಾಕುತ್ತಿದ್ದು ಅಧ್ವಾನವಾಗಿರುವ ಈ ರಸ್ತೆಗೆ
ಕಾಯಕಲ್ಪ ಕಲ್ಪಿಸುವವರೇ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮೆರಾ ಪರ್ಸನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್. ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಇಚ್ಛಾಶಕ್ತಿ ಕೊರತೆ ಮತ್ತು ಅಭಿವೃದ್ಧಿ ನಿರ್ಲಕ್ಷ್ಯದಿಂದ ಶಾಶ್ವತ ಯೋಜನೆಯ ಅನುಷ್ಠಾನವೇ ಸ್ಥಗಿತವಾಗಿ ಕೊರಟಗೆರೆ ಕ್ಷೇತ್ರವು ಅಭಿವೃದ್ಧಿಯಿಂದ ಸಂಪೂರ್ಣವಾಗಿ ವಂಚಿತವಾಗಿದೆ ಎಂದು ಮಾಜಿ ತೆಂಗುನಾರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿ ವೆಂಕಟಾಚಲಯ್ಯ ಕೊರಟಗೆರೆಯಲ್ಲಿ ಆರೋಪ ಮಾಡಿದರು. ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಯಮಂಗಲಿ ಮತ್ತು ಸುವರ್ಣಮುಖಿ ನದಿಪಾತ್ರದ ರೈತರ ಶಾಶ್ವತ ನೀರಿಗಾಗಿ ಹೋರಾಟ ಸಮಿತಿ ಮತ್ತು ರೈತ ಸಂಘದಿಂದ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಬಯಲು ಸೀಮೆ ಕ್ಷೇತ್ರವಾದ ಕೊರಟಗೆರೆಗೆ ಈಗಾಗಲೇ ಹೇಮಾವತಿ ನೀರು ಮರೀಚಿಕೆ ಆಗಿದೆ. ಕೊರಟಗೆರೆ ಕ್ಷೇತ್ರದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ನಿರ್ಲಕ್ಷ್ಯದಿಂದ ಈಗ ಎತ್ತಿನಹೊಳೆ ಯೋಜನೆಯ ಬಫರ್ ಡ್ಯಾಂ ಸಹ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಸ್ಥಳಾಂತರ ಮಾಡುವ ಹುನ್ನಾರ ನಡೆಯುತ್ತಿದೆ. ಮೇ 16ರಂದು ಕೊರಟಗೆರೆ ಪಟ್ಟಣದಲ್ಲಿ ಶಾಶ್ವತ ನೀರಿಗಾಗಿ ಸಾವಿರಾರು ರೈತರಿಂದ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಯಾಕೆಂದರೆ ಕೊರಟಗೆರೆ ತಾಲೂಕು ಮತ್ತು ಮಧುಗಿರಿ ತಾಲೂಕು ಇಡೀ ನಮ್ಮ ಜಿಲ್ಲೆಯವರೆಗೆ ಮಹಾನ್ ಬರ ಪೀಡಿತ ಪ್ರದೇಶ. ಯಾಕೆಂದರೆ ಇಲ್ಲಿ ಯಾವುದೇ ಕೆರೆಗಳು ವರ್ಷಾನುಗಟ್ಟಲೆ ಅಥವಾ ಸುಮಾರು 25-30 ವರ್ಷದಿಂದ ಯಾವುದೇ ಒಂದು ಕೆರೆ ಕೂಡ ತುಂಬಿಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರ ಇರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಇವರಿಗೆ ನೀರು ಒದಗಿಸೋಂಥ ಕಾರ್ಯಕ್ರಮನ ಭಾಳ ಅತಿ ಜರೂರಾಗಿ ಮಧ್ಯ ಆದ್ಯತೆ ಮೇರೆಗೆ ತಗೋಬೇಕಾಯಿತು. ಆದರೂ ಏನು ಕಾರಣನೋ ನಮ್ಮಂತ ಇನ್ನೂ ಗೊತ್ತಾಗ್ತಾ ಇಲ್ಲ, ಇದು ವಿಳಂಬ ಆಗ್ತಾ ಇದೆ. ಅದಕ್ಕೋಸ್ಕರ ಈಗಿನ ಎಚ್ಚರಿಸು ಸರ್ಕಾರನ ಎಚ್ಚರಿಸಬೇಕು, ಜನಪ್ರತಿನಿಧಿಗಳನ್ನ ಎಚ್ಚರಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಏನು ನಾವು ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಇದನ್ನು ಒಂದು ಪ್ರತಿಭಟನೆ ಮೂಲಕ ಈಗ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ನಾವು ಕೈ ಮುಗಿದ್ರೆ ಯಾರು ಕೆಲಸ ಮಾಡಿಕೊಡ್ತಾ ಇಲ್ಲ. ಈಗ ಹೋರಾಟದ ಮುಖಾಂತರ ನಾವು ಪಡಿಬೇಕಾದಂಥ ಒಂದು ಇದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹಾಗಾಗಿ ಬಂಧುಗಳೇ, ಈ ದಿವಸ ನಾನು ನಿಮ್ಮ ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸುಮಾರು ಈ ಎತ್ತಿನಹೊಳೆ ಕಾರ್ಯಕ್ರಮ ಜಾರಿಯಾದರೆ ನಾವು ಸುಮಾರು ಒಂದು 8-10 ತಾಲೂಕುಗಳಿಗೆ ನೀರಾವರಿ ಇದು ಜಾರಿ ಇದು ಸೌಲಭ್ಯ ಒದಗಂಥ ಇದು ಎಲ್ಲ ತಮಗೆಲ್ಲ ಗೊತ್ತಿರೋಂಥ ವಿಚಾರ. ಈಗ ಆಲ್ರೆಡಿ ಪೈಪ್ ಹಾಕ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಬಫರ್ ಡ್ಯಾಮ್ ಬೈರಗೊಂಡಲ್ಲಿ ಬಫರ್ ಡ್ಯಾಮ್ ಆಗಬೇಕಾಯಿತು. ಸೈಮಲ್ಟೇನಿಯಸ್ ಆಗಿ ಪೈಪ್ ಹಾಕಿದಾಗ ಸ್ಟಾರ್ಟ್ ಮಾಡಿದ ತಕ್ಷಣವೇ ಇಲ್ಲಿ ಬಫರ್ ಡ್ಯಾಮ್ ಮಾಡತಕ್ಕಂಥ ಕಾರ್ಯಕ್ರಮನ ಜಾರಿ ಮಾಡಬೇಕು. ರೈತ ಸಂಘದ ಕೊರಟಗೆರೆ ಅಧ್ಯಕ್ಷ ಕೊಡ್ಲಹಳ್ಳಿ ಸಿದ್ದರಾಜು ಮಾತನಾಡಿ, ಬಹೂರ್ ಹುಕಂ ಕಮಿಟಿ ರಚನೆಯಾಗಿ ಈಗಾಗಲೇ 4 ತಿಂಗಳು ಕಳೆದಿದೆ. ಕಳೆದ 4 ವರ್ಷಗಳಿಂದ ಒಬ್ಬರಿಗೂ ಸಾಗುವಳಿ ಚೀಟಿ ನೀಡಿಲ್ಲ. ಚುನಾವಣೆಯ ಉದ್ದೇಶಕ್ಕಾಗಿ ರೈತರಿಗೆ ಸಾಗುವಳಿ ಚೀಟಿ ನೀಡುತ್ತಿಲ್ವ? 2018ರಲ್ಲಿ ಅಂದಿನ ಶಾಸಕ ಸುಧಾಕರ್ ಲಾಲ್ ನೀಡಿದಂತಹ ಸಾಗುವಳಿ ಚೀಟಿಗೆ ಖಾತೆ ಮತ್ತು ಪಹಣಿ ಮಾಡಿರುವುದು ಹಿಂದಿನ ಹುನ್ನಾರು ಏನು ಎಂಬುದನ್ನು ರೈತರಿಗೆ ತಿಳಿಸಬೇಕಿದೆ ಎಂದು ಆಗ್ರಹ ಮಾಡಿದರು. ಚುನಾವಣೆ ಪರ್ಪಸ್ ಇಟ್ಕೊಂತ ಇವತ್ತು ರಾಜಕಾರಣಿಗಳು ಚುನಾವಣೆ ಹತ್ರಕ್ಕೆ ಬಂದಾಗ ರೈತರ ವಿಚಾರಕ್ಕೆ ಬರ್ತಾರೆ, ರೈತರ ವಿಚಾರಕ್ಕೆ ಮಾತಾಡ್ತಾರೆ, ರೈತರ ವಿಚಾರ ಮಾತಾಡ್ತಾರೆ. ನೋಡಿ, 2018ರಲ್ಲಿ ಇವತ್ತು ನಮ್ಮ ತಾಲೂಕಿಗೆ ಬಗರ್ಹುಕುಂ ಕಮಿಟಿ ಒಳಗೆ ಅವತ್ತಿನ ಶಾಸಕರು ಕೊಟ್ಟರು ಬಗರ್ಹುಕುಂ ಸಾಗುವಳಿ ಚೀಟಿಗಳನ್ನ. ಅದು ಉಳಿಕೆ ಆಯ್ತು. ಅವತ್ತು ಒಂದು 200-300 ಸಾಗುವಳಿ ಚೀಟಿ ಕೊಡ ರೈತರು ಬರೆದಿದ್ದ ಕಾರಣ ಸಾಗುವಳಿ ಚೀಟಿ ಬರೆದಿರೋಂಥ ಸಾಗುವಳಿನ ಕೊಡಲಿಲ್ಲ. ಅವತ್ತಿನ ಅಧಿಕಾರಿಗಳು ಏನು ಹೇಳಿದ್ರು, ಬೆಳಗ್ಗೆ ನಿಮ್ಮ ಮನೆಗಳು ತಲುಪಿಸ್ತೀವಿ ಅಂತ ಹೇಳಿದ್ರು. 5 ವರ್ಷ ಆದ್ರೂ ಆ ರೈತರಿಗೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಡಿಮ್ಯಾಂಡ್ ಏನಿರ್ಬೋದು, ಇವ್ರದ್ದು ಡಿಮ್ಯಾಂಡ್ ಇರ್ಬೋದೇನೋ ನನಗೆ ಗೊತ್ತಿಲ್ಲ. ಯಾಕೆ ಕೊಡ್ತಾ ಇಲ್ಲ? ಉಳಿಕೆ ಸಾಗುವಳಿ ಮಾಡ್ತಾ ಬಂದಿರ್ತಕ್ಕಂಥ ರೈತರಿಗೆ ಸಾಗುವಳಿ ಚೀಟಿನೂ ಕೊಡ್ತಾ ಇಲ್ಲ. ಬಗರ್ಹುಕುಂ ಕಮಿಟಿ ಆಗೈತೆ ನಮ್ಮ ತಾಲೂಕಿನಾಗೆ, ನೆಪ ಮಾತ್ರಕ್ಕೆ ಆಗೈತೆ ಬಗರ್ಹುಕುಂ ಕಮಿಟಿ. ಅದೇ ಯಾವುದೇ ಪ್ರಯೋಜನ ಇಲ್ಲ. ಬಗರ್ಹುಕುಂ ಕಮಿಟಿ ಆಗಿ 4 ತಿಂಗಳಾದ್ರೂ ಯಾವುದೇ ಒಬ್ಬ ಅಧಿಕಾರಿ ಒಬ್ಬ ಅರ್ಜಿ ತಗೊಳ್ತಾ ಇಲ್ಲ ಬಗರ್ಹುಕುಂ ಕಮಿಟಿದು. ಯಾಕೆ ತಗೊಳ್ತಾ ಇಲ್ಲ? ಏನು ಮಾಡ್ತಾರೆ ಬಗರ್ಹುಕುಂ ಕಮಿಟಿ ಅಧ್ಯಕ್ಷರು? ಇವ್ರು ಹೇಳ್ದಂಗೆ ತಹಸೀಲ್ದಾರು ಒಳ್ಳೆಯವರು ಬಂದರೆ, ಹಿಂದಿನ ತಹಸೀಲ್ದಾರು ಮಾಡಿದಂಥ ಅವ್ಯವಹಾರಗಳಿಗೆ ನಾವು ಹೋರಾಟ ಮಾಡಿದ್ದೀವಿ. ಅವ್ರನ್ನ ಇವತ್ತು ಟ್ರಾನ್ಸ್ಫರ್ ಆಗಿದ್ದಾರೆ. ಬಂದಂಥ ಅಧಿಕಾರಿಗಳು ಉತ್ತಮವಾಗಿದ್ದಾರೆ, ಆದರೆ ಬಗರ್ಹುಕುಂ ಕಮಿಟಿ ಅವ್ರು ಯಾಕೆ ತಗೊಳ್ತಾ ಇಲ್ಲ? ಚುನಾವಣೆ ಬರ್ತವೆ, ಚುನಾವಣೆ ಹೋಗ್ತವೆ, ಆದರೆ ಇವರು ರೈತರು ಹೆಸರು ಹೇಳ್ತಾರೆ ಬಿಟ್ಟರೆ ರೈತರ ಪರವಾಗಿ ಇವರು ನಿಂತ್ಕೊಂಡು ಕೆಲಸ ಮಾಡೋದಿಲ್ಲ. ಇದು ಜರೂರಾಗಿ ಆಗ್ಬೇಕು. ಸಾಗುವಳಿ ಕೊಟ್ಟಂತ ರೈತರ ಖಾತೆ ಪಾಣಿ ಆಗ್ಬೇಕು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಹೋರಾಟ ಸಮಿತಿಯ ಸಂಚಾಲಕ ಸಂಜೀವ್ ರೆಡ್ಡಿ, ಲೋಕೇಶ್, ರವಿಕುಮಾರ್, ರಾಮಚಂದ್ರಪ್ಪ, ಆನಂದ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಎನ್ಎಸ್ ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ತಾಲೂಕಿನ ಹಾಲಿ ಶಾಸಕರಾದ ಕೆಆರ್ ರಮೇಶ್ ಕುಮಾರ್ ತಾಲೂಕು ಆಡಳಿತ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಮಾರುಕಟ್ಟೆಯಲ್ಲಿನ ಕುಂದುಕೊರತೆಗಳ ಬಗ್ಗೆ ಪರಿಶೀಲನೆ ನಡೆಸಿದರು.
ನಂತರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಚೇರಿಯಲ್ಲಿ ಮಾವು ಬೆಳೆಗಾರರ ಹಾಗೂ ವರ್ತಕರ ಸಭೆಯನ್ನು ಸಹ ನಡೆಸಿದರು. ಈ ಸಮಯದಲ್ಲಿ ಕೋಲಾರ ಜಿಲ್ಲೆ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷ ಚಿನ್ನಪ್ಪರೆಡ್ಡಿ ಮಾತನಾಡಿ, ಮಾವು ಸುಗ್ಗಿ ಕಾಲ ಆರಂಭವಾಗಿದ್ದು ರೈತರಿಗೆ ಯಾವುದೇ ಗೊಂದಲವಿಲ್ಲದಂತೆ ಪಾರದರ್ಶಕ ವ್ಯಾಪಾರ ಮಾಡಲು ವರ್ತಕರು ಸಹಕರಿಸಬೇಕು. ರೈತರು ಮಾವು ಮಾರುಕಟ್ಟೆಗೆ ತಂದು ಮಾವಿನಕಾಯಿಯನ್ನು ವರ್ತಕರಿಗೆ ವ್ಯಾಪಾರಸ್ಥರಿಗೆ ಎಷ್ಟು ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ರೈತರಿಗೆ ತಿಳಿಯುತ್ತಿಲ್ಲ. ಆದುದರಿಂದ ವರ್ತಕರಿಗೆ ಎಷ್ಟು ಬೆಲೆಗೆ ಮಾರಾಟ ಮಾಡುತ್ತಿದ್ದೀರಿ ಎಂದು ನಿಖರವಾಗಿ ರೈತರಿಗೆ ಮಾಹಿತಿ ತಿಳಿಸಬೇಕು ಎಂದು ದಲ್ಲಾಳಿಗಳ ಹತ್ತಿರ ಮನವಿ ಮಾಡಿದರು. ನಮ್ಮ ಶಾಸಕರು ಮಾಜಿ ಶಾಸಕರು 50 ವರ್ಷಗಳಿಂದ ಈ ನಮ್ಮ ತಾಲೂಕಿನ ಆಳ್ವಿಕೆ ಮಾಡುತ್ತಾ ಇದ್ದಾರೆ. ದಯವಿಟ್ಟು ಯಾರು ಅನಿತ ಭಾವಿಸಬೇಡಿ. ನಾನು ಹೇಳೋದು ಏನಂದ್ರೆ, ನಮ್ಮಲ್ಲಿ ಯಾವುದೇ ಮಾವು ಹಣ್ಣು ತೆಗೆಯುವ ಕಾರ್ಖಾನೆಗಳಾಗಲಿಲ್ಲ, ಮೌಲ್ಯವರ್ಧಿತ ಘಟಕಗಳಾಗಲಿಲ್ಲ, ಉಪ್ಪಿನಕಾಯಿ ಕಾರ್ಖಾನೆಗಳಾಗಲಿಲ್ಲ. ಸೊ ಇವೆಲ್ಲದರ ಕೊರತೆ ಎಷ್ಟು ಮಟ್ಟಿಗೆ ಅಂತ ಪ್ರತಿ ವರ್ಷ ನಾವು ಅನುಭವಿಸುತ್ತಲೇ ಬರ್ತಾ ಇದ್ದೀವಿ. ನಾವು ಇಷ್ಟೆಲ್ಲ ಕಷ್ಟಗಳಲ್ಲಿದ್ದೀವಿ. ಅದನ್ನ ನಾನು ಮುಂದೆ ಹಿಂದಿನ ಅನೇಕ ಸಭೆಗಳಲ್ಲೂ ಸಹ ಹೇಳಿದ್ದೀನಿ, ಕಮಿಷನ್ ಅನ್ನ ನಮಗೆ ಕಮ್ಮಿ ಮಾಡಿಸ್ಕೊಡಿ ಅನ್ನೋ ಒಂದು ವರ್ಡು. ಎಪಿಎಂಸಿ ಅಲ್ಲಿ ಆರ್ಟಲ್ಲಿ ಇಲ್ಲದೇ ಇರತಕ್ಕಂಥ 10% ಕಮಿಷನ್ ಅನ್ನ ಪಡಿತಾ ಇರೋದು ಕಾನೂನು ಬಾಹಿರ. ಮತ್ತೆ ಎಪಿಎಂಸಿ ಟ್ರೇಡ್ ಎಪಿಎಂಸಿ ಮಾರ್ಕೆಟ್ ಬಿಲ್ ಅಲ್ಲಿ ಬಿಲ್ಲನ್ನು ರೈತರಿಗೆ ನೀಡಬೇಕು. ನಾವು 2018ರಲ್ಲಿ ಹೋರಾಟಗಳು ಮಾಡಿ ಮಾವಿನಕಾಯಿ ಬೆಂಬಲ ಬೆಲೆ ಘೋಷಣೆ ಆದಾಗ ಆ ಬಿಲ್ಲುಗಳಿಂದ ಎಷ್ಟೋ ಜನ ಪರದಾಡಬೇಕಾಯಿತು. ಇದನ್ನು ವರ್ತಕರ ಮುಂದೆ ನಾನು ಹೇಳ್ತಾ ಇದ್ದೀನಿ, ಇದನ್ನು ಯಾವ ನಿಟ್ಟಿನಲ್ಲಿ ಬಗೆಹರಿಸ್ತೀರಾ? ದಯವಿಟ್ಟು ತಾವು ಇವತ್ತು ಅಧ್ಯಕ್ಷ ಇದ್ದೀರಾ, ತಾವು ಒಂದು ದೊಡ್ಡ ಸ್ಥಾನದಲ್ಲಿ ಕೂತಿದ್ದೀರಾ, ಯೋಚನೆ ಮಾಡಿ ನಮಗೆ ತಿಳಿಸ್ಕೊಡಿ. ನಾವು ಹಿಂದೆ ಒಂದು 7 ವರ್ಷದಿಂದ ನಮ್ಮ ಶ್ರೀನಿವಾಸನ್ ಅವರ ಅಧ್ಯಕ್ಷರಾಗಿದ್ದಾಗಲೂ ಸಹ. ನಂತರ ತಾಲೂಕಿನ ಹಾಲಿ ಶಾಸಕರಾದ ಕೆಆರ್ ರಮೇಶ್ ಕುಮಾರ್ ಮಾತನಾಡಿ, ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಧಿಕಾರಿಗಳು ಗಮನಹರಿಸಬೇಕು. ವ್ಯವಸ್ಥಿತವಾಗಿ ರೈತರು ತಾವು ಬೆಳೆದ ಮಾವನ್ನು ಮಾರಾಟ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿಕೊಡಬೇಕು ಎಂದು ತಿಳಿಸಿದರು. ಯಾರಿಗೂ ತೊಂದರೆ ಆಗಬೇಡ, ನನ್ನ ಸರಳವಾಗಿ ನಡೆದು ಮಾಡಿದೆ, ಸೊನ್ನೆ ಕೆಲಸ ಮಾಡಿ ಅವರೇನಾದ್ರೂ ಸಲಹೆ ಸಂಬಂಧಿಸಿ ಸೀಸನ್ ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಇದೇ ಮೇ 13ರಂದು ಜನತಾ ಜಲಧಾರೆ ಸಮಾರೋಪ ಸಮಾರಂಭಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಚಿಕ್ಕಬಳ್ಳಾಪುರದ ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಮುನೇಗೌಡ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಜಾತ್ಯತೀತ ಜನತಾ ದಳ ಜಿಲ್ಲಾಧ್ಯಕ್ಷ ಮುನೇಗೌಡರು, ಮೇ 13ರಂದು ನೆಲಮಂಗಲದಲ್ಲಿ ಜನತಾ ಜಲಧಾರೆ ಸಮಾರೋಪ ಸಮಾರಂಭ ನಡೆಯಲಿದ್ದು ರಾಜ್ಯದಾದ್ಯಂತ ಸುಮಾರು 8 ಲಕ್ಷ ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಸಮಾರಂಭಕ್ಕೆ ತೆರಳಲು ಚಿಕ್ಕಬಳ್ಳಾಪುರದಿಂದ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಸುಮಾರು 50ಕ್ಕೂ ಹೆಚ್ಚು ಬಸ್ಗಳು ಚಿಕ್ಕಬಳ್ಳಾಪುರದಿಂದ ಹೊರಡಲಿದೆ ಎಂದರು. ರಾಜ್ಯದಾದ್ಯಂತ ನಡೆದ ಜನತಾ ಜಲಧಾರೆ ರಥಯಾತ್ರೆ ಅಭಿಯಾನ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ಯಾಕೆ ಹೋಬಳಿ ಘಟ್ಟದಲ್ಲಿಲ್ವ, ಪಿ ಎಚ್ ಓಗಳಿಲ್ಲ, ಗ್ರಾಮ ಪಂಚಾಯತ್ಗಳಿಲ್ವ, ನೀವು ಅಲ್ಲೇ ಕ್ಯಾಂಪ್ಗಳನ್ನು ಮಾಡಿ ಎಲ್ಲರೂ ಒಗ್ಗಟ್ಟು ಸೇರಿಸ್ಬಿಟ್ಟು ಎಲ್ಲ ಮಾಡಿಕೊಂಡು ಒಂದು ಶೋ ತೋರಿಸೋ ಬಂದು ಎಲ್ಲರೂ ಕುತ್ಕೊಂಡು ಗ್ರಾಮ ಮಟ್ಟದಲ್ಲಿ ಕ್ಯಾಂಪ್ ಮಾಡಿ ಇವರೇ ಅವ್ರು ಅಲ್ಲ ಇನ್ನೂ ಒಳ್ಳೇದಲ್ವಾ ಅವ್ರ ಬಗ್ಗೆ ಆರೋಗ್ಯ ಗುಂಪುಲಾಗಿ ಹೋಯಿಂದ ಅಂದಂಗೆ ಎಲ್ಲ ಜನದಲ್ಲಿ ನೋಡಿದವ್ರು ನೋಡಿದ್ರು ಬಿಟ್ಟವ್ನು ಬಿದ್ದರು ಹೊರಟೋ ಹೊರಟೋ ಅಂದಂಗೆ ಅಲ್ಲೇ ಒಂದು ಗ್ರಾಮದಲ್ಲಿ ಆಗ್ಬೋದು, ಒಂದು ಪಂಚಾಯತಿ ಮಟ್ಟದಲ್ಲಿ ಆಗ್ಬೋದು, ಒಂದು ಹೋಬಳಿ ಘಟ್ಟದಲ್ಲಿ ಒಂದು ಕ್ಯಾಂಪ್ ಮಾಡಿದ್ರೆ ಜನ ಕಮ್ಮಿ ಇರ್ತಾರೆ, ಆರೋಗ್ಯ ಅಧಿಕಾರಿಗಳಿರ್ತಾರೆ, ಅವ್ರು ಬಂದವ್ರ ಕಷ್ಟ ಸುಖ ಏನಪ್ಪ ನಿಮ್ಮ ಸಮಸ್ಯೆ ಬಿಪಿನ ಶುಗರ್ನ ಇನ್ನೊಂದಂತ ಪರೀಕ್ಷೆ ಮಾಡ್ಕೊಂಡು ನೀಟಾಗಿ ನೋಡ್ತಾರೆ. ಅದು ಬಿಟ್ಟು ಮೆಡಿಕಲ್ ಸ್ಟೋರ್ಗಳಿಗೆ ನೀವು ಮೆಡಿಸನ್ ತಂದ್ಕೊಡಿ, ಕಂಪ್ನಿಗಳೆಲ್ಲ ಮೆಡಿಸನ್ ಸ್ಟಾಕ್ ಬನ್ನಿ, ನೀವೆಲ್ಲ ಬಂದ್ ಮಾಡಿ ಅಂತ ಇದೆ. ಈ ಹೆಸರು ಮಾತ್ರ ಚಾರಿಟಬಲ್ ಟ್ರಸ್ಟ್. ಹಣ ಎಲ್ಲಿಂದ ಬರ್ತಾ ಇದೆ, ಹಣ ಎಲ್ಲಿಂದ ಬರ್ತದೆ? ಎಷ್ಟು ಕಂಪ್ನಿಗಳಿಗೆ ಫೋನ್ ಮಾಡಿಲ್ಲ ನೀವು, ಎಷ್ಟು ಕಂಪ್ನಿಗಳಲ್ಲಿ ಮೆಡಿಸನ್ ಬರ್ತಾ ಇಲ್ಲ ನೀವು, ಇದೆಲ್ಲ ಯಾಕೆ ಹೆಸರಿಗೆ ನೀವು ಚಾರಿಟಬಲ್ ಟ್ರಸ್ಟ್ ಅಂತ ಹೆಸರು ಹಾಕಿದ್ರಲ್ವಾ? ನೀವು ಚಾರಿಟಬಲ್ ಸಂಸ್ಥೆ ಅಂತ ಕೆಲಸ ಮಾಡಿಸಿ. ನಿಮ್ಮ ಚುನಾವಣೆಗೆ ನೀವು ಹಾಕೊಂಡು ಚಾರಿಟಬಲ್ ಟ್ರಸ್ಟ್ ಇಂದ ಸಂಘಟನೆ ಮಾಡ್ತಿರಲ್ವಾ? ಚಾರಿಟಬಲ್ ಸಂಸ್ಥೆ ಅಂದ್ರೆ ಆ ಅಧಿಕಾರಿಗಳು ಮಾತ್ರ ನಿಮ್ಮ ಸಂಸ್ಥೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರಲ್ಲಿ ಕೆಲಸ ಮಾಡಿಸಿ.
ಇದೇ ತಿಂಗಳ 14 ಮತ್ತು 15ರಂದು ಚಿಕ್ಕಬಳ್ಳಾಪುರದಲ್ಲಿ ನಡೆಯಲಿರುವ ಆರೋಗ್ಯ ಮೇಳ ಬಗ್ಗೆ ಮಾತನಾಡಿದ ಮುನೇಗೌಡ ಅವರು ಇದು ಆರೋಗ್ಯ ಮೇಳ ಅಲ್ಲ ಇದು ರಾಜಕೀಯ ಮೇಳ ಈ ಮೇಳಕ್ಕೆ ಬಹುತೇಕ ಎಲ್ಲಾ ಇಲಾಖೆಗಳ ಸಿಬ್ಬಂದಿಯನ್ನು ಬಳಸಿಕೊಳ್ಳಲಾಗುತ್ತಿದೆ ಆರೋಗ್ಯ ಬಗ್ಗೆ ಮಾಹಿತಿಗಾಗಿ ಕನಿಷ್ಠ ಪಕ್ಷ ಜೆಡಿಎಸ್ ಕೂಡ ಪತ್ರಿಕಾ ಗೋಷ್ಠಿಯನ್ನು ಮಾಡಿಲ್ಲ ಅಧಿಕಾರಿಗಳನ್ನು ಯಾಕೆ ಅದ್ವಿತ್ ಮಾಡ್ತಾರೆ ಅದಕ್ಕೆ ಅಳ್ಳಿ ಮಾಡ್ತಾರೆ ಮಾತ್ರ ನಾಲ್ಕನೇ ಅಲೆನ ತಪ್ಪತಾ ಇದೆ ಒಂದೇ ಕಡೆ ಸೇರಿಸಿ ಒಂದೇ ಕಡೆ ಗೊಂದಲ ಮಾಡಿ ಅದು ನೀವು ಮನೆಗೆ ಹೋಗಿ ಹೇಳದಂತೆ ಮನೆಗೆ ಮೂರು ಜನ ಬನ್ನಿ ಸರ್ ನಮ್ಗೆ ಏನು ಕಾಯಿಲೆ ಇಲ್ಲ ಅಂದ್ರೆ ಬರ್ರಿ ಅಲ್ಲಿ ಬಂದ್ರೆ ಏನ್ರಿ ನಿಮ್ ಜನ ಬಂದ್ರೆ ಅಂತ ಏನ್ ಅರ್ಥ ಇದೆ ಆ ಯಾವ ರೀತಿ ದೌರ್ಜ ಕ್ಯಾಂಪ್ ಮಾಡ್ತಾ ಇದ್ರ ಇಲ್ಲ ಅಂದ್ರೆ ರಾಜಕೀಯದ ಒಂದು ಮುಂದಿನ ದಿನಗಳಲ್ಲಿ ಹೆಂಗೆ 95 ಜನ ಮಾಡಿದ್ರೆ ತಾಲೂಕಲ್ಲಿ ಆಲಕ್ಕಿಂತ ಅಂದ್ರೆ ನೀವು ಸಮೀಕ್ಷೆ ತಗೊಂಡಿದ್ದೀರಾ ಟಿ ಎಚ್ ಓಳನ್ನು ತಗೊಂಡಿದ್ದೀರಾ ಇಲ್ಲ ಗ್ರಾಮಗಳನ್ನು ತಗೊಂಡಿದ್ದೀರಾ ಇಲ್ಲ ತಮ್ಮ ಚಿಪ್ಪಳಾಮದಲ್ಲಿ ಎಷ್ಟು ಜನ ನೀವು ಬಂದು ಬೆಳಗ್ಗೆ ನೀವು ಸಂಜೆದಲ್ಲಿ ರೆಸಿಪ್ಟ್ ಕೊಡ್ತೀರಾ ಬುಕ್ ಅನ್ನು ಬರ್ಕೊ ಅವನೇನ ವಿಚಾರಿಸಿದೀರಾ ಏನಿಲ್ಲ ಮನೆಯಲ್ಲಿ ಒಬ್ಬರಿಗೆ ಏನೇನು ಹೆಸರು ತಗೊಳ್ಳಿ ಏನಿದು ಇವಾಗ ಬಿ ಪಿ ಶುಗರ್ ಏನು ಚೆಕಪ್ ಇಲ್ಲ ಅದನ್ನು ಬರೆಯೋದು ನಾರ್ಮಲ್ಲು ಇಲ್ಲ ಜಾಸ್ತಿ ತೋರಿಸೋದು ಬಂದ್ ಕಳಿಸೋದು ರೋಗಿ 95,000 ರೋಗಿಗಳಿದ್ರೆ ಈ ನಮ್ಮ ಜನಸಂಖ್ಯೆ ನೊಂದಣಿ ಆಗಿರೋರು ರೋಗಿಗಳಿಲ್ಲ ಅವರು ಅದೇ ಹೇಳಿದ ಉದಾಹರಣೆ ತಪಾಸಣೆ ಬರೋದು ರೋಗಿಗಳಿಂದ ಅವ್ರೇನೋ ಒಂದು ಅಟ್ಲೀಸ್ಟ್ ನಮ್ಗೇನೋ ಒಂದು ಇದ್ರಲ್ಲೇ ಬರೋತಾರೆ ಅಂತ ತೋರಿಸ್ಕೊಂಬರೋದು ಇವಾಗ ಮುದ್ದೇನಲ್ಲಿ ಮಾಡ್ತಾರೆ ಸರ್ ಕಾರ್ಯಕ್ರಮ ನಾವಿಲ್ಲ ಉದ್ದೇಶ ಕಳೆದ ಹಲವಾರು ದಿನಗಳಿಂದ ಜನತಾ ಜನಧಾರೆ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಸಂಚರಿಸಿ ಸುಮಾರು 179 ವಿಧಾನಸಭಾ ಕ್ಷೇತ್ರಗಳನ್ನು ಜೆ ಪಿ ಭವನಕ್ಕೆ ಮತ್ತೆ ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಜನತಾ ಜನಧಾರೆಯ ಸಮಾರೋಪ ಸಮಾರಂಭವನ್ನು ನೆಲಮಂಗಲದ ಬಳಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಹಮ್ಮಿಕೊಂಡಿರ್ತಕ್ಕಂಥದ್ದು ಅದೆಲ್ಲ ಕೊಡ್ತೇವೆ ಕಾರ್ಯಕ್ರಮಕ್ಕೆ ಸುಮಾರು 8-10 ಲಕ್ಷ ಜನ ಸೇರ್ತಕ್ಕಂಥ ನಿರೀಕ್ಷೆ ಇದೆ ಅದೆಲ್ಲ ನೋಡಿ 2018ರಲ್ಲಿ ಎಲ್ಲ ಕಡೆ ಬಳಿ ಒಂದು ಸಮಾವೇಶವನ್ನು ಪಕ್ಷದವರಿಂದ ನಮ್ಮ ದೇವೇಗೌಡ ಕುಮಾರ ಸ್ವಾಮಿಗಳು ಆಯೋಜಿಸಿದರು ಆವತ್ತು ಆ ಬೃಹತ್ ಸಮಾವೇಶಕ್ಕೆ ಅರ್ಧ ಜನ ಕೂಡ ಅದು ತಲುಪಲಿಕ್ಕಾಗಿಲ್ಲ ಯಾಕಂದರೆ ವಾಹನ ದಟ್ಟಣೆ ಅಷ್ಟಿತ್ತು ಜನ ಸಾಗರವಾಗಿ ಬಂದಿದ್ದರು ಅಂತದ್ದೇ ಕಾರ್ಯಕ್ರಮ ಈಗ ನೆಲಮಂಗಲ ಕಡೆ ಆಗ್ತದೆ ಊರಿನ ಹೊರಗಡೆ ಯಾಕೆ ಮಾಡಿ ರಾಷ್ಟ್ರೀಯ ಕಾರ್ಯಪಡಿಸಿದೆ ಅಂದರೆ ಕಳೆದ ಬಾರಿ ಆದ ರೀತಿಯಲ್ಲಿ ಸಂಚಾರ ದಟ್ಟಣೆಯಾಗಿ ಬಂದಿರತಕ್ಕಂಥ ಜನ ಅಲ್ಲಿ ತಲುಪಲಿಕ್ಕಾಗದೆ ಹೋಗಬಾರ್ದು ಹಲವಾರು ಜನ ಆವತ್ತು 80 ಕಿಲೋಮೀಟರ್ ನಡೆದು ಅಂಥ ಪರಿಸ್ಥಿತಿ ಬರಬಾರ್ದು ಅಂತೇಳಿ ನೆಲಮಂಗಲ ಬಳಿ ದೂರದಲ್ಲಿ ಒಂದು ಕಾರ್ಯಕ್ರಮ ನಡೆಸಿದ್ದಾರೆ ಇಡೀ ರಾಜ್ಯದ ಎಲ್ಲ ಕ್ಷೇತ್ರಗಳಿಂದ ಇಲ್ಲಿ ಜನ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕೂಡ ನಾವು ಕೂಡ ಇಲ್ಲಿಂದ ಜನವನ್ನು ಕರ್ಕೊಂಡು ಹೋಗಿ ಸಮಾಜಕ್ಕೆ ಭಾಗವಹಿಸಿ ಏನು ಜನತಾ ಜನಧಾರೆ ಅಂದರೆ ಯಾಕಾಗಿ ಈ ಕಾರ್ಯಕ್ರಮ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ತಿಳುವಳಿಕೆ ಮೂಡಿಸಿದ್ವಿ ಆದರೂ ಕೂಡ ಅಲ್ಲಿ ಬರ್ತಕ್ಕಂಥ ಮುಖಂಡರು ಇವರು ಕೂಡ ಅದರ ಬಗ್ಗೆ ಜೊತೆ ಹೇಳ್ತಾರೆ ಜೊತೆಗೆ ಗಂಗಾರತಿ ಅಂತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ ಗಂಗಾ ನದಿಯಲ್ಲಿ ವಾರಣಾಸಿಯಲ್ಲಿ ಯಾವತ್ತು ಗಂಗಾರತಿ ಮಾಡ್ತಾರೆ ಅಲ್ಲಿಂದಲೇ ಆ ಪುರೋಹಿತರನ್ನ ಆ ಗಂಗಾರತಿ ಮಾಡ್ತಕ್ಕಂಥವ್ರಿಗೆ ಕರ್ಕೊಂಡ್ಬಂದು ಆ ಬೃಹತ್ ವೇದಿಕೆಯಲ್ಲಿ ಕಾವೇರಿ ನದಿಯ ನೀರನ್ನು ಕರೆಸೋಬಹುದು ಆ ಗಂಗಾರತಿ ಕಾರ್ಯಕ್ರಮ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ ಮಾತನಾಡಿದರು ಮಾಜಿ ನಗರಸಭಾ ಸದಸ್ಯ ಬಂಡ್ಲು ಶ್ರೀನಿವಾಸ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಜ್ಕಾಂತ್ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷೆ ಶಿಲ್ಪಾ ಗೌಡ ಜಫರುಲ್ಲಾ ಖಾನ್ ಮತ್ತಿತರರು ಉಪಸ್ಥಿತರಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ